ಸಿದ್ದರಾಮಯ್ಯ ಅವರು ಕಳೆದ ಒಂದೆರಡು ತಿಂಗಳಿಂದ ವಿಶೇಷವಾಗಿ ಪಂಚರಾಜ್ಯಗಳ ಚುನಾವಣೆ ನಂತರ ನಾಲ್ಕು ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವು ಆದಮೇಲೆ ಹಿಜಾಬ್ ಕಾಶ್ಮೀರ ಇಶ್ಯೂಗಳು ಇದೆಲ್ಲ ಬಂದಮೇಲೆ ಮಾನಸಿಕ ಸ್ಥಿಮಿತವನ್ನು ಕಂಡುಕೊಂಡಿದ್ದಾರೆ. ನನಗನ್ನಿಸಿದೆ ಅವರೊಬ್ಬ ಮಾಜಿ ಮುಖ್ಯಮಂತ್ರಿಗಳು, ವಿಧಾನಸಭೆಯಲ್ಲಿ ಒಬ್ಬ ಹಿರಿಯ ನಾಯಕ, ಈ ದೇಶದ ಸಂಸ್ಕೃತಿ ಪರಂಪರೆಗಳು ಮತ್ತು ಗುರುಪೀಠಗಳ ಬಗ್ಗೆ ಅತಿ ತಿಳುವಳಿಕೆ ಇದ್ದವರು ಅಂತ ತಿಳ್ಕೊಂಡಿದ್ದೆ. ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಹೇಳುತ್ತೆ, ರಾಜಪೀಠಕ್ಕಿಂತಲೂ ಗುರುಪೀಠ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಹಾಗಾಗಿ ಗುರು ಸಂಸ್ಕೃತಿಯ ಬಗ್ಗೆ ಅವಹೇಳನ ಮಾಡತಕ್ಕಂಥದ್ದು ಸರಿಯಲ್ಲ. ಇವತ್ತು ಗುರುಗಳ ಪರಂಪರೆ, ಗುರುಗಳ ಸಂಸ್ಕೃತಿಯನ್ನೇ ಅವರು ಪ್ರಶ್ನೆ ಮಾಡಿದ್ದಾರೆ, ಹೇಳಿದ್ರೆ ಅದೊಂದು ಅವಮಾನ ಮಾಡಿದ ರೀತಿಯಲ್ಲಿ. ಸಿದ್ದರಾಮಯ್ಯ ಇದು ಹೊಸ್ತಲ್ಲ, ಒಂದು ಕಡೆಯಿಂದ ನಾನು ನಾಸ್ತಿಕವಾದಿ ಹೇಳ್ತಾರೆ, ಕದ್ದು ಮುಚ್ಚಿ ದೇವಸ್ಥಾನಗಳಿಗೆ ಹೋಗಿ ಪ್ರಸಾದ ತಗೋದು, ಒಂದು ಕಡೆಯಿಂದ ಮಾಂಸಾಹಾರ ಸ್ವೀಕಾರ ಮಾಡಿ ನಾನು ಧರ್ಮಸ್ಥಳಕ್ಕೆ ಹೋದರೆ ಏನು ಅಂತ ಸವಾಲು ಹಾಕಿದರು, ಅದರ ಪರಿಣಾಮ ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊಂಡಿದ್ದಾರೆ. ಇವತ್ತು ಅವರು ನಮ್ಮ ಸಂಸ್ಕೃತಿಯ, ನಮ್ಮ ಹಿರಿತನದ ಪರಂಪರೆಯಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಗುರುಪೀಠಗಳನ್ನೇ ಪ್ರಶ್ನೆ ಮಾಡಿದ್ದಾರೆ. ಹಾಗಾಗಿ ಇದು ಅವರ ಅವನತಿಗೆ ಕಾರಣ ಆಗುತ್ತೆ ಅಂತ ನಂಬ್ತೇನೆ. ಯಾಕಂದರೆ ಇವತ್ತು ಅದೊಂದು ಬೆಂಕಿ ಇದ್ದ ಹಾಗೆ, ಗುರು ಮಠಗಳು ಖಾವಿ ಅನ್ನತಕ್ಕಂಥದ್ದು ಒಂದು ಬೆಂಕಿ ಇದ್ದಾಗೆ, ಆ ಬೆಂಕಿಗೆ ಕೈ ಹಾಕಿದ್ದಾರೆ. ಇದರಲ್ಲಿ ಕಾಂಗ್ರೆಸ್ ಸುಟ್ಟೋಗುತ್ತೆ, ಸರ್ವನಾಶ ಆಗುತ್ತೆ, ಇದರ ಪರಿಣಾಮವನ್ನು ಅವರು ಎದುರು ಕಾಣಲಿಕ್ಕಿದ್ದಾರೆ. ಯಾಕೆ ಹೇಳಿದ್ರೆ ಹಿಂದೆ ವೀರಶೈವ ಲಿಂಗಾಯಿತ ಸಮಾಜವನ್ನು ಒಡೆಯುವ ಪ್ರಯತ್ನವನ್ನು ಇದೇ ಸಿದ್ದರಾಮಯ್ಯ ಮಾಡಿದರು, ಅದರ ಪರಿಣಾಮ ಏನಾಗಿದೆ ಕಾಂಗ್ರೆಸ್ ಅನ್ನುವಂಥದ್ದು ಗೊತ್ತಾಗಿದೆ. ನನಗೆನಿಸಿದೆ ಅವರು ಡಿ ಕೆ ಸಿಯಲ್ಲಿ ಆದರೂ ಹೋರಾಟಕ್ಕೆ ನಿಲ್ಬೋದು, ನನಗೆ ಅದರೊಳಗಿನ ಆಂತರಿಕ ಜಗಳ ಇದೆ. ಇದರಲ್ಲಿ ಡಿ ಕೆ ಸಿಗಿಂತ ಮುಂದೆ ನಾನು ತೋರಿಸಬೇಕು ಅಂತ ದಿವಸ ಒಂದು ಹೇಳಿಕೆ ಕೊಟ್ಟುಕೊಂಡು ಈ ರೀತಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇದು ಭಾರತೀಯ ಸಂಸ್ಕೃತಿಗೆ ಅವಮಾನ ಮಾಡಿದ್ದಾರೆ, ಹಿಂದೂ ನಂಬಿಕೆಗಳಿಗೆ ಅವಮಾನ ಮಾಡಿದ್ದಾರೆ, ಗುರುಪೀಠಕ್ಕೆ ಅವಮಾನ ಮಾಡಿದ್ದಾರೆ, ಇದರ ಮುಖಾಂತರ ಬೆಂಕಿಗೆ ಕೈ ಹಾಕಿದ್ದಾರೆ, ಕಾಂಗ್ರೆಸ್ ಸರ್ವನಾಶ ಆಗಿದೆ. ಒಂದು ಕಡೆಯಿಂದ ಮಂಗಳೂರಿಗೆ ಬಂದಾಗ ಸಿದ್ದರಾಮಯ್ಯ ನಾನು ಹಿಂದುತ್ವದಲ್ಲಿ ನಂಬಿಕೆ ಇಟ್ಟವನು, ನಾನು ಕೂಡ ಒಬ್ಬ ಹಿಂದೂ, ಭಗವದ್ಗೀತೆ ಓದಿದ್ದೇನೆ, ರಾಮಾಯಣ ಓದಿದ್ದೇನೆ, ತಿಳಿಸಿದ್ದಾರೆ ಅಂತ. ಆದರೂ ಈ ರೀತಿಯ ಹೇಳಿಕೆಗಳು, ರಾವಣ ಇದ್ದಲ್ಲ ಅವನು ಶ್ರೇಷ್ಠ ಪಂಡಿತ ಆಗಿದೆ, ಅವನು ಅತಿ ಜ್ಞಾನಿ, ಅತಿ ಹೆಚ್ಚು ಓದಿದ್ದವ, ಓದಿದ ಕೂಡಲೇ ಎಲ್ಲವೂ ಬಂದಿದೆ ಅಂತ. ನಂಬಿಕೆ ಇದ್ದಾಗ ಶ್ರೇಷ್ಠತೆ, ರಾಮ ನಂಬಿಕೆಯಿಂದ ದೊಡ್ಡವನಾದ, ಆದರ್ಶದಿಂದ ದೊಡ್ಡವನಾದ. ಹಾಗಾಗಿ ನಾನು ಹಿಂದೂ ಅಂತ ಹೇಳ್ಕೊಳ್ಳೋದು ಹೆಚ್ಚು ಅಲ್ಲ, ಅವರು ಚುನಾವಣೆ ಇಲ್ಲದಾಗ ಹಿಂದೂ ಅಂತ ಹೇಳ್ತಾರೆ, ಚುನಾವಣೆ ಇದ್ದಾಗ ಹಿಂದೂಗಳಿಗೆ ತುಷ್ಟೀಕರಣ ಇತ್ಯಾದಿ ಮಾಡ್ತಾರೆ, ಹಿಂದೂಗಳ ವಿರುದ್ಧವಾಗಿ ನಿಲ್ತಾರೆ. ಇವತ್ತು ಹಿಜಾಬ್ನ ವಿರುದ್ಧ, ಗೋಹತ್ಯೆ ನಿಷೇಧ ವಿರುದ್ಧ, ಮತಾಂತರ ಕಾಯ್ದೆ ವಿರುದ್ಧ, ಭಗವದ್ಗೀತೆ ಶಾಲೆಯಲ್ಲಿ ತರಬೇಕು ವಿರುದ್ಧ, ಇವರು ಒಂದೇ ಇದ್ದಾರೆ, ಹಿಜಾಬ್ ಮತ್ತು ಮದ್ರಾಸ ಇದರ ಪರವಾಗಿರತಕ್ಕಂಥದ್ದು. ಹಾಗಾಗಿ ನನಗೆ ಅನ್ನಿಸ್ತದೆ ಈ ವರ್ಷ ಹಿಜಾಬ್ನ ಒಳಗೆ ಕಾಂಗ್ರೆಸ್ ಕಣ್ಮರೆ ಆಗುತ್ತೆ. ಸ್ವಾಮೀಜಿಗಳ ಹೇಳಿಕೆ ಬಳಿಕ ಅವ್ರ ಹೇಳಿಕೆ ಮಾಧ್ಯಮದಲ್ಲಿ ಸ್ವಾಮಿ ಇದೆಲ್ಲ ಅವರೊಬ್ಬರು ಬಹಳ ವರ್ಷದಿಂದ ವಿಧಾನಸಭೆ ಒಳಗೆ ಇದ್ದವರು, ರಾಜಕಾರಣದಲ್ಲಿದ್ದವರು, ಅತಿ ಹೆಚ್ಚು ಮಾತುಗಾರರು, ನ್ಯಾಯವಾದಿಗಳು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ರಾಜ್ಯದ ಶ್ರೇಷ್ಠ ಸ್ಥಾನ, ಮುಖ್ಯಮಂತ್ರಿ ಸ್ಥಾನ ಅಲಂಕಾರ ಮಾಡಿದವರು. ಅವರ ಇದನ್ನು ತಿರುಚಿದಾರ ಇಲ್ವೋ ಅನ್ನೋಂಥ ಮಾಧ್ಯಮಗಳಿಗೆ ಗೊತ್ತಾಗೋದಿಲ್ಲ. ಹೇಳಿದರೆ ತಾನು ಹೇಳಿದ ಮೇಲೆ ತಪ್ಪಿನ ಅರಿವಾದಾಗ ಅದಕ್ಕೆ ಮಾಧ್ಯಮಗಳ ಮೇಲೆ ಹಾಕತಕ್ಕಂಥದ್ದು ಸರಿಯಲ್ಲ. ಒಂದವರು ಒಪ್ಪಲಿ, ನಾನು ಹೇಳಿದ್ದು ಹೌದು, ನಾನು ತಪ್ಪಾಗಿದ್ದೀನಿ, ಅದನ್ನು ಮಾಧ್ಯಮಗಳ ಮೇಲೆ ಹಾಕತಕ್ಕಂಥದ್ದು ಸರಿಯಲ್ಲ. ಸಿದ್ದರಾಮಯ್ಯ ಅಂತೂ ಹಿಂದೂ ವಿರೋಧಿ ನೀತಿಯನ್ನು ತಳೆದಿದ್ದಾರೆ, ಅಧಿಕಾರ ಇದ್ದಾಗಲೂ ಹಿಂದೂ ವಿರೋಧಿ ನೀತಿ, ಈಗಲೂ ಅವರು ಹಿಂದೂ ವಿರೋಧಿ ನೀತಿಯಲ್ಲೇ ಇರತಕ್ಕಂಥವ್ರು. ಅವರು ನಾಸ್ತಿಕವಾದಿ ಅಂತಲೂ ಹೇಳ್ಕೊಂಡವರು, ನಾಸ್ತಿಕವಾದ ಆದ್ದಕ್ಕೆ ನಮ್ಮಿಂದ ವಿರೋಧ ಇಲ್ಲ, ಆದರೆ ಈ ರೀತಿಯ ಸಂಸ್ಕೃತಿ ಪರಂಪರೆಗಳು ಮಠ ಮಾರಣ್ಯಗಳಿಗೆ ಅಗೌರವ ಕೊಡತಕ್ಕಂಥದ್ದು ಸರಿಯಲ್ಲ. ಇವತ್ತು ಇಂತಹ ಘಟನೆಗಳು ಮುಂದಕ್ಕಾಗಬಾರ್ದು, ಮತ್ತು ಇದರ ಪೂರ್ಣವಾಗಿರ್ತಕ್ಕಂಥ ಹಿಂದೆ ಇರತಕ್ಕಂಥ ಷಡ್ಯಂತ್ರಗಳು ಯಾವುದಿದೆ ಎಲ್ಲವೂ ಬಹಿರಂಗ ಆಗಬೇಕನ್ನತಕ್ಕಂಥದ್ದಕ್ಕೆ ಎನ್ನ ಈಗ ಕೊಟ್ಟಿದೆ.